ಆ ಶಾಲೆಯಲ್ಲಿ ಓದಬೇಕು ಅಂತ ಹೇಳಿ ದುರದೂರಿನಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಬಟ್ ಹಾಗೆ ಬರ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಕಾಡ್ತಾ ಇದೆ ರಕ್ಷಣೀಯ ಕೊರತೆ ಕಾಡ್ತಾ ಇದೆ ಕೇವಲ ಮಕ್ಕಳು ಮಾತ್ರ ಅಲ್ಲ ಆ ಶಾಲೆಯ ಶಿಕ್ಷಕರೇ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಬಿಟ್ಟಿದ್ದಾರೆ ಕಳ್ಳರ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿ ನಿಂತಿರೋ ಮುರಿದಿರೋ ಬಾಗಿಲು ನಿನ್ನೆವರೆಗೂ ಇದ್ದ ಕಂಪ್ಯೂಟರ್ಗಳು ಮಂಗಮಾಯ ಈ ಟೇಬಲ್ಗಳ ಮೇಲೆ ಕಂಪ್ಯೂಟರ್ಗಳು ಇದ್ವು ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಉಳಿಸದಂತೆ ಕದ್ದೊಯ್ದಿರೋ ಖದೀಮರು ನಿನ್ನೆ ಕಂಪ್ಯೂಟರ್ ಪ್ರಾಕ್ಟೀಸ್ ಮಾಡಿದ ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಬಂದು ನೋಡಿದಾಗ ತಮ್ಮ ಕಣ್ಣುಗಳನ್ನೇ ನಂಬೋಕಾಗಲಿಲ್ಲ ಆ ರೇಂಜ್ಗೆ ಕಳ್ಳರು ಗುಡಿಸಿ ಗುಂಡಾಂತರ ಮಾಡಿ ಹಾಕಿದ್ದಾರೆ ಈ ಶಾಲೆ ಖದೀಮರ ಪಾಲಿಗೆ ಹಾಟ್ ಫೇವರೇಟ್ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಕಳ್ಳರ ಕೈ ಚಳಕ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಎರಡೋಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೇಲಿಂದ ಮೇಲೆ ಕಳ್ಳತನ ನಡೀತಾ ಇದೆ ಅಷ್ಟಕ್ಕೂ ಈ ಶಾಲೆಯಲ್ಲಿ ಕಳ್ಳತನ ನಡೀತಾ ಇರೋದು ಇದೇ ಮೊದಲಲ್ಲ ಇದುವರೆಗೂ ಬರೋಬ್ಬರಿ ನಾಲ್ಕು ಬಾರಿ ಈ ಸ್ಕೂಲ್ಗೆ ಖದೀಮರು ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆ ಬಿಸಿಯೂಟದ ರೇಷನ್ ಸಿಲಿಂಡರ್ ಗ್ಯಾಸ್ ಕದ್ದಿದ್ದ ಕಳ್ಳರು ಈ ಬಾರಿ ಅಪ್ಡೇಟ್ ಆಗಿದ್ದು ಕಂಪ್ಯೂಟರ್ಗಳ ಮೇಲೆ ಕಣ್ಣು ಹಾಕಿ ಎತ್ಕೊಂಡು ಹೋಗಿದ್ದಾರೆ ಒಂದೆರಡಲ್ಲ ಬರೋಬ್ಬರಿ ಹನ್ನೊಂದು ಕಂಪ್ಯೂಟರ್ಗಳು ಹಾಗೆ ಸಿಪಿಯು ಕದ್ದೊಯ್ದಿದ್ದಾರೆ ಇಷ್ಟಕ್ಕೆ ತೃಪ್ತರಾಗದ ಕಳ್ಳರು ಎರಡು ವಾಟರ್ ಪ್ಯೂರಿಫೈಯರ್ ಮಷಿನ್ಗಳಿಗೂ ಹೆಗಲು ಕೊಟ್ಟಿದ್ದಾರೆ ಈಗ ಬಾಳ್ ದೂರದಿಂದ ನಡ್ಕೊಂಡು ಬರ್ತೀವಿ ನಮಗೂ ಪ್ರಾಣದ ಅಪಾಯ ಇದೆ ಈ ಸ್ಕೂಲಲ್ಲಿ ವಾಚ್ಮ್ಯಾನ್ ಇಲ್ಲ ಬಟ್ ನಮ್ಮ ಸ್ಕೂಲು ಫುಲ್ ದೊಡ್ಡ ಮಟ್ಟದಲ್ಲಿ ಬರಬೇಕಂತ ನಮ್ಮ ಹೆಡ್ ಮೇಡಮ್ ತುಂಬ ಪರಿತಪಿಸ್ತಾರೆ ಬಟ್ ಈ ಕಳ್ಳರು ಬರೀ ಪದೇ ಪದೇ ಬಂದು ಈ ಥರ ಕಳ್ಳತನ ಮಾಡಿದರೆ ನಮ್ಮ ಸ್ಕೂಲ್ ಹೇಗೆ ಮುಂದುವರಿಬೇಕು ಹಾಗಾಗಿ ಈ ಸ್ಕೂಲ್ಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಬೇಕು ನೈಟಲ್ಲಿ ಎರಡೋಣ ಸರ್ಕಾರಿ ಪ್ರೌಢಶಾಲೆ ಏನೋ ವ್ಯವಸ್ಥಿತವಾಗಿದೆ ಶಿಕ್ಷಕರು ಚೆನ್ನಾಗಿ ಕಲಿಸ್ತಾರೆ ಅಂತ ದೂರ ದೂರಿನಿಂದ ಮಕ್ಕಳು ಈ ಶಾಲೆಗೆ ಬರ್ತಾರೆ ಈ ಶಾಲೆಯಲ್ಲಿ ಒಟ್ಟು 480 ವಿದ್ಯಾರ್ಥಿಗಳು ಓದ್ತಿದ್ದಾರೆ ಆದರೆ ಪದೇ ಪದೇ ನಡೀತಿರುವ ಕಳ್ಳತನದಿಂದ ಮಕ್ಕಳು ಶಾಲೆಗೆ ಬರೋದಕ್ಕೆ ಭಯಗೊಂಡಿದ್ದಾರೆ ಇಂಥ ಒಳ್ಳೆ ಶಿಕ್ಷಣ ಇರತಕ್ಕಂಥ ಸಂದರ್ಭದೊಳಗೆ ಈ ಥರ ಮತ್ತೆ ಮತ್ತೆ ಪದೇ ಪದೇ ಕಳುವು ಆಗ್ತಾ ಇರೋದ್ರಿಂದ ನಮ್ಮ ಮಕ್ಕಳು ಹೆಂಗಾಗಿ ಬಿಟ್ಟಾರೆ ಒಂಥರ ಭಯಕ್ಕೆ ಒಳಗಾಗಿಬಿಟ್ಟಿದ್ದಾರೆ ಅವರು ಕೆಲವೊಂದು ಊರಿಂದ ಬಸ್ಗಳಿಲ್ಲ ಮುಂಜಾನೆ 8 ಮಕ್ಕಳು ಬರ್ತಾರೆ ಆ ಮಕ್ಕಳು ಬಂದಾಗಿದ್ದು ನಿನ್ನೆ ಈ ವಾತಾವರಣ ಕಂಪ್ಯೂಟರ್ ರೂಮ್ ಹೊಡೆದು ಎಲ್ಲ ಓಪನ್ ಆಗಿ ಒಗೆದಿದ್ದನ್ನು ನೋಡಿಬಿಟ್ಟು ಮಕ್ಕಳು ತುಂಬ ಭಯ ಆಗಿಬಿಟ್ಟಿದ್ದಾರೆ ಮೇಡಮ್ ಹಿಂಗಾಗಿದ್ರೆ ಹೆಂಗೆ ಅಂತ ಮಕ್ಕಳು ಶಾಲೆಗೆ ಬರಲಿಕ್ಕೂ ಭಯ ಪಡ್ತಿದ್ದಾರೆ ಇನ್ನು ಈ ಕುರಿತು ಸ್ಥಳೀಯ ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಲಾಗಿದೆ ಆದರೂ ಇಲ್ಲಿಯ ತನಕ ಯಾವುದೇ ಪ್ರಯೋಜನವಾಗಿಲ್ಲ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಸೌಲಭ್ಯದ ಮೇಲೆ ವಕ್ರ ದೃಷ್ಟಿ ಬೀರಿರೋ ಖದೀಮರ ಕೈಗೆ ಆದಷ್ಟು ಬೇಗ ಕೋಳ ಹಾಕಿ ತಕ್ಕ ಶಾಸ್ತಿ ಮಾಡಬೇಕಾಗಿದೆ ಇಲ್ಲದಿದ್ರೆ ಶಾಲೆಯಲ್ಲಿ ಸರಣಿ ಕಳ್ಳತನಕ್ಕೆ ಯಾವುದೇ ಬ್ರೇಕ್ ಬೀಳಲ್ಲ ಶ್ರೀಕಾಂತ್ ಸಾವೂರ್ ನ್ಯೂಸ್ ಫಸ್ಟ್ ರಾಯಚೂರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ